ಚುನಾವಣೆ ಹೊತ್ತಲ್ಲಿ ರಾಜ್ಯ ರಾಜಕೀಯದಲ್ಲಿ ಬಿಗ್ ಬ್ರೇಕಿಂಗ್ ಚಂದನವನದ ಸೂಪರ್ ಸ್ಟಾರ್ಗೆ ಕೈ ಪಕ್ಷ ಗಾಳ ಹಾಕಿದ್ಯಾ ಕಾಂಗ್ರೆಸ್ಗೆ ಹಾಗಾದ್ರೆ ಕೆಂಪೇಗೌಡನ ಆಗಮನ ಆಗೇ ಬಿಡುತ್ತಾ ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಈ ಹಿಂದೆ ಕೂಡ ಅವರು ಕೆಲ ನಾಯಕರುಗಳನ್ನ ಭೇಟಿ ಮಾಡಿದಂತಹ ಪಕ್ಷದಲ್ಲಿ ರಾಜಕಾರಣಕ್ಕೆ ಬರಬಹುದು ಕಿಚ್ಚ ಸುದೀಪ್ ಅನ್ನುವಂತಹ ಚರ್ಚೆ ಬಂದಿತ್ತು ಇದೀಗ ಡಿ ಕೆ ಶಿವಕುಮಾರ್ ಅವರನ್ನ ಕಿಚ್ಚ ಸುದೀಪ್ ಭೇಟಿ ಮಾಡಿರೋ ಕಾರಣದಿಂದಾಗಿ ಇದು ಮತ್ತೆ ಮುನ್ನಲೆಗೆ ಬಂದಿದೆ ಹಾಗಾದ್ರೆ ಕೈ ಪಕ್ಷದಿಂದ ಅವರು ಸ್ಪರ್ಧೆಗೆ ಇಳಿತಾರಾ ನಟ ಸುದೀಪ್ ರನ್ನ ಭೇಟಿ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗಾದ್ರೆ ಚುನಾವಣೆ ಹೊತ್ತಲ್ಲಿ ಈ ಒಂದು ಬೆಳವಣಿಗೆ ಸುದೀಪ್ ಅವರು ರಾಜಕಾರಣಕ್ಕೆ ಬರ್ತಾರಾ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ನಟ ಸುದೀಪ್ ಅವರನ್ನ ಭೇಟಿಯಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿನ್ನೆ ರಾತ್ರಿ ಮಾತುಕತೆಯನ್ನ ಇಬ್ಬರು ನಡೆಸಿದ್ದಾರೆ ಡಿಕೆಶಿ ಭೇಟಿಯಾದ ಬೆನ್ನಲ್ಲೇ ಸುದೀಪ್ ರಾಜಕೀಯ ಎಂಟ್ರಿಯ ಚರ್ಚೆ ಬಲು ಜೋರಾಗಿ ಕೇಳ್ತಾ ಇದೆ ಕಾಂಗ್ರೆಸ್ ಕೈ ಹಿಡಿದು ರಾಜಕಾರಣಕ್ಕೆ ಧುಮುಕ್ತಾರಾ ಹಾಗಾದ್ರೆ ರನ್ನ ಅನ್ನೋ ಪ್ರಶ್ನೆ ಇದೀಗ ಮನೆ ಮಾಡಿದೆ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚಾ ಮತ್ತು ಡಿಕೆಶಿ ಭೇಟಿ ಸಂಚಲನವನ್ನ ಮೂಡಿಸಿದೆ ಅದಕ್ಕೆ ಸಂಬಂಧಿತವಾಗಿ ಒಂದು ಫೋಟೋ ಕೂಡ ಹೊರಕ್ಕೆ ಬಿದ್ದಿದೆ ಡಿಕೆ ಶಿವಕುಮಾರ್ ಮತ್ತು ಕಿಚ್ಚ ಸುದೀಪ್ ಇಬ್ಬರು ಕೂಡ ಭೇಟಿ ಮಾಡಿದ್ರು ಕೆಲ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಹಾಗಿದ್ರೆ ಈ ಒಂದು ಭೇಟಿಯ ಹಿನ್ನೆಲೆ ಏನು ಚುನಾವಣೆಗೆ ಅವರು ಸ್ಪರ್ಧೆ ಮಾಡೋದಕ್ಕಾಗಿಯೇ ಈ ಒಂದು ಭೇಟಿಯನ್ನ ಮಾಡಿಕೊಂಡಿದ್ದಾರಾ ಅಥವಾ ಬೇರೆ ವಿಷಯಕ್ಕಾಗಿ ಏನಾದರೂ ಅವರ ಭೇಟಿ ಆಗಿದ್ಯಾ ಅನ್ನುವಂತಹ ಚರ್ಚೆಗಳು ಸಾಕ್ತಾ ಇದೆ ಸದ್ಯ ಚುನಾವಣೆ ಹೊತ್ತಿನಲ್ಲಿ ಇಬ್ಬರ ಭೇಟಿ ಬಹಳ ಚರ್ಚೆಗೆ ಗ್ರಾಸುವಾಗಿದ್ದು ಸ್ಯಾಂಡಲ್ವುಡ್ನ ನ ಈಗ ಕೈ ಪಕ್ಷ ತನ್ನ ಒಂದು ಸ್ಪರ್ಧೆಗೆ ಇಳಿಯುವಂತೆ ಪ್ರೇರೇಪಿಸಿದ್ಯಾ ಕೆಪಿಸಿಸಿ ಅಧ್ಯಕ್ಷರು ಅವ್ರ ಜೊತೆಗೆ ಮಾತನಾಡಿದ್ದು ಹಾಗಿದ್ರೆ ಕಿಚ್ಚ ಸುದೀಪ್ ರಾಜಕಾರಣಕ್ಕೆ ಬರೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರಾ ಚಂದನವನದ ಸೂಪರ್ ಸ್ಟಾರ್ಗೆ ಸದ್ಯ ಕೈ ಪಕ್ಷ ಗಾಳ ಹಾಕಿದ ಹಾಗೆ ಕಾಣಿಸ್ತಾ ಇದೆ ಈ ಒಂದು ಬೆಳವಣಿಗೆ ಸುದೀಪ್ಗೆ ಎರಡು ಆಫರ್ ಕೊಟ್ಟಿದ್ದಾರೆ ಶಿ ಸುದೀಪ್ಗೆ ಎರಡು ಆಫರ್ ಕೊಟ್ಟಿದ್ದಾರ ಡಿ ಕೆ ಶಿವಕುಮಾರ್ ಸುದೀಪ್ ಒಪ್ಪಿದ್ರೆ ಕಾಂಗ್ರೆಸ್ನಿಂದ ಟಿಕೆಟ್ ಪಕ್ಕಾನ ಹಾಗಾದ್ರೆ ನೀವೇ ನಿಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರನ್ನಾದರೂ ನಿಲ್ಲಿಸಿ ಈ ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದಾರ ಕಿಚ್ಚ ಸುದೀಪ್ ಮುಂದೆ ಟಿಕೆಟ್ ಆಫರ್ ಇಟ್ಟಿದ್ದಾರಾ ಡಿ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇವರಿಬ್ಬರ ಭೇಟಿ ಮತ್ತು ಚರ್ಚೆಯ ವಿಚಾರಕ್ಕೆ ಸಂಬಂಧಿತವಾಗಿ ಮಾತನಾಡ್ತಾ ಹೋದಾಗ ಸುದೀಪ್ ಓಕೆ ಅಂದ್ರೆ ಬಿಜೆಪಿ ದೊಡ್ಡ ನಾಯಕನ ವಿರುದ್ಧ ಸ್ಪರ್ಧೆ ಇಳಿಸೋದಕ್ಕೆ ಡಿ ಕೆ ಶಿ ಮುಂದಾಗಿರೋ ಹಾಗೆ ಕಾಣಿಸ್ತಾ ಇದೆ ಎಲೆಕ್ಷನ್ ಗೆ ನಿಲ್ಲ ಅಂದ್ರೆ ಸ್ಟಾರ್ ಪ್ರಚಾರಕರಾಗುವಂತೆ ಅವರಿಗೆ ಮನವಿಯನ್ನ ಮಾಡಬಹುದು ಈ ಒಂದು ಚಾನ್ಸಸ್ ಕೂಡ ತಳ್ಳಿ ಹಾಕೋ ಹಾಗಿಲ್ಲ ಕಾಂಗ್ರೆಸ್ ಆಫರ್ಗೆ ಯಾವ ಭರವಸೆಯನ್ನು ಕೂಡ ಈಗ ಸುದೀಪ್ ಅವರು ಇಲ್ಲವೋ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ ಭಾರತಿ ಚುನಾವಣೆ ಹೊತ್ತಿನಲ್ಲಿ ಇಬ್ಬರ ಭೇಟಿ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಆಗ್ತಾ ಇದೆ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಆಫರ್ಗೆ ಸುದೀಪ್ ಅವರ ಕಡೆಯಿಂದ ಯಾವ ರೀತಿ ಪ್ರತಿಕ್ರಿಯೆ ಬಂದಿದೆ ಅನ್ನುವಂತಹ ಮಾಹಿತಿ ಹೌದು ದಿವ್ಯಾ ಚುನಾವಣಾ ಕಾವು ರಂಗೇರ್ತಿದ್ದಂತೆ ರಾಜಕೀಯ ಹಲವು ಮುಖಂಡರು ಸ್ಟಾರ್ ನಟರನ್ನ ಆಹ್ವಾನಿಸೋದು ಭೇಟಿ ಕೆಲಸಗಳು ಆಗ್ತಾನೆ ಇರ್ತವೆ ಅದೇ ರೀತಿ ಚುನಾವಣೆ ಹೊಸ್ತಿಲಲ್ಲ ಈಗ ಕಿಚ್ಚಾ ಸುದೀಪ್ ಅವರು ಡಿ ಕೆ ಶಿವಕುಮಾರ್ ಅವರ ಭೇಟಿ ಹಲವು ಚರ್ಚೆಗೆ ಗ್ರಾಸವಾಗಿದೆ ಪ್ರಶ್ನೆಯನ್ನ ಹುಟ್ಟಾಗ್ತಿದೆ ಹೌದು ಕಿಚ್ಚಾ ಸುದೀಪ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಆಫರ್ ಕೊಟ್ರ ಅನ್ನೋದು ಅದು ಮೂಲದ ಪ್ರಕಾರ ಹೌದು ಆಫರ್ ಕೊಟ್ಟಿದ್ದಾರೆ ಕೂಡ ಯಾಕಂದರೆ ಬಿ ಜೆ ಪಿಯ ದೊಡ್ಡ ದೊಡ್ಡ ಮುಖಂಡರ ವಿರುದ್ಧ ಕಿಚ್ಚ ಸುದೀಪ್ ಅವರನ್ನು ನಿಲ್ಲಿಸುವಂತಹ ಒಂದು ಆಫರನ್ನು ಕೊಟ್ಟಿದ್ದಾರೆ ಪ್ರ ಪ್ಲ್ಯಾನ್ ನಡೀತಾ ಇದೆ ಹಿನ್ನೆಲೆಯಾಗಿ ಅನ್ನೋದು ಒಂದು ಮಾತು ಕೇಳಿ ಬರ್ತಾ ಇದೆ ಹೌದು ಕಿಚ್ಚಾ ಸುದೀಪ್ ಅವರು ಒಪ್ಪದಿದ್ದ ಪಕ್ಷದಲ್ಲಿ ಕುಟುಂಬದಿಂದ ಯಾರಿಗೆ ಬೇಕಾದರೂ ಕಾಂಗ್ರೆಸ್ನಿಂದ ಟಿಕೆಟನ್ನು ಪಡಿಬೌದು ಕೊಡ್ತೀವಿ ಅನ್ನುವಂಥ ಒಂದು ಆಫರನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಒಂದು ಮಾತು ಕೇಳಿ ಬರ್ತಾ ಇದೆ ಇಲ್ಲದಿದ್ದ ಪಕ್ಷದಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿ ತಮ್ಮ ಪಕ್ಷದ ಜೊತೆ ನಿಲ್ಲಿ ಅಂತಲೂ ಮಾತನ್ನು ಹೇಳಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಇದೆಲ್ಲದರ ಹೊರತಾಗಿ ಅಂದರೆ ಮಾಹಿತಿಯ ಪ್ರಕಾರ ಒಂದು ಹೇಳಬೋ ಆದರೆ ಕಿಚ್ಚ ಸುದೀಪ್ ಅವರು ಸದ್ಯಕ್ಕೆ ರಾಜಕೀಯಕ್ಕೆ ನಿಲ್ಲುವಂತಹ ಅಂದರೆ ರಾಜಕೀಯ ಇದರಲ್ಲಿ ಸಕ್ರಿಯವಾಗುವಂತಹ ಯಾವುದೇ ಒಂದು ಯೋಚನೆಯಲ್ಲಿ ಇಲ್ಲ ಅನ್ನುವಂಥದ್ದು ಯಾಕಂದರೆ ಸಾಕಷ್ಟು ಸಿನಿಮಾಗಳು ಕಾಯಿಲಿವೆ ಜೊತೆಗೆ ಅವರು ಸಿನಿಮಾದಲ್ಲಿ ತುಂಬಾ ಸ್ಟಾರ್ ನಟರಾಗಿ ಒಂದು ರೀತಿಯಲ್ಲಿ ಈ ಸದ್ಯಕ್ಕೂ ಕೂಡ ಇಪ್ಪತ್ತೇಳು ವರ್ಷಗಳಾದರೂ ಕೂಡ ಅದೇ ಒಂದು ಚಾರ್ಮನ್ನು ಉಳಿಸಿಕೊಂಡಿದ್ದಾರೆ ಸ್ಟಾರ್ ಆಗಿದ್ದಾರೆ ಬೇಕಾದಷ್ಟು ಆಫರ್ ಇದೆ ಹಾಗಾಗಿ ಇದೆಲ್ಲ ಅಂದರೆ ಮುಖ್ಯವಾಗಿ ಹೇಳೋದಂದರೆ ಸಾಮಾನ್ಯವಾಗಿ ಒಂದು ಜನರಲೈಸ್ ಮಾಡೋದಾದರೆ ನಿವೃತ್ತಿಯ ಬಳಿಕ ಸ್ಟಾರ್ಗಳು ಈ ರಾಜಕೀಯಕ್ಕೆ ರಾಜಕೀಯದ ಕಡೆ ಒಲವು ತೋರಿಸೋದು ಅನ್ನೋದು ಮಾತಿದೆ ಆದರೆ ಕಿಚ್ಚ ಸುದೀಪ್ ಅವರು ಹೀಗಾಗಿ ಸದ್ಯಕ್ಕೆ ಸಿನಿಮಾದ ಬಗ್ಗೆ ಹೆಚ್ಚಿಗೆ ಯೋಚನೆ ಯೋಚನೆ ಯೋಜನೆಯಲ್ಲಿದ್ದಾರೆ ಹೊರತು ಈಗ ರಾಜಕೀಯದ ಬಗ್ಗೆ ಅಂದ್ರೆ ರಾಜಕೀಯದಲ್ಲಿ ಗುರುತಿಸಿಕೊಂಡು ರಾಜಕೀಯದಲ್ಲಿ ಸಕ್ರಿಯವಾಗುವಂತಹ ಯಾವುದೇ ಯೋಚನೆಯಲ್ಲಿಲ್ಲ ಇಲ್ಲ ಅನ್ನೋದು ಆದರೆ ಸ್ಟಾರ್ ಕ್ಯಾಂಪೇನರ್ ಆಗಿ ಹೋಗುವಂತಹ ಎಲ್ಲ ಚಾನ್ಸಸ್ಸು ಇದೆ ಹಾಗೆ ನೋಡೋದಾದರೆ ಒಂದು ಪಕ್ಷದ ಕಡೆ ಕಿಚ್ಚ ಸುದೀಪ್ ಅವರು ಯಾವತ್ತೂ ಕೂಡ ಒಲವನ್ನು ತೋರಿಸಿಲ್ಲ ಯಾಕಂದರೆ ಅವರಿಗೆ ರಾಜಕೀಯದ ಅನೇಕ ಮುಖಂಡರು ಅನೇಕ ಪಕ್ಷದ ಮುಖಂಡರ ಜೊತೆಗೆ ಒಳ್ಳೆಯ ಸಂಪರ್ಕ ಇದೆ ಸಂಬಂಧ ಇದೆ ಬೊಮ್ಮಾಯಿಯವರ ಜೊತೆಗಿರ್ಬೋದು ಆ ಕಡೆ ಜೆ ಡಿ ಎಸ್ ಇಂದ ಕುಮಾರಸ್ವಾಮಿಯವರ ಜೊತೆಗಿರ್ಬೋದು ಎಲ್ಲ ಮುಖಂಡರು ಈ ಕಡೆಯಿಂದ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದಂತೆ ಕೋಲಾರದ ಹೇಳಿದಂತೆ ಒಂದು ಒಂದು ಸ್ನೇಹ ಅದು ಗಾಢವಾದ ಸ್ನೇಹ ಡಿ ಕೆ ಶಿವಕುಮಾರ್ ಅವರಿಗೆ ಕಿಚ್ಚ ಸುದೀಪ್ ಅವರ ಜೊತೆ ಇದೆ ಹೀಗಾಗಿ ಯಾವುದೇ ಒಂದು ಪಕ್ಷದಿಂದ ಗುರುತಿಸಿಕೊಂಡು ಬದಲು ವ್ಯಕ್ತಿಗತವಾಗಿ ಸ್ಟಾರ್ ಕ್ಯಾಂಪೇನರ್ ಆಗಿ ಕಿಚ್ಚ ಹೋಗ್ತಾರೆ ಅನ್ನೋದು ಒಂದು ಮಾತು ಕೇಳಿ ಬರ್ತಿದೆ ಆದರೆ ಒಂದು ಪ್ರಬಲ ವಾಲ್ಮೀಕಿ ಸಮುದಾಯದ ಮುಖಂಡರ ವಿರುದ್ಧ ಒಂದು ಅಸ್ತ್ರವನ್ನಾಗಿ ಕಿಚ್ಚ ಸುದೀಪ್ ಅವರಿಗೆ ಒಂದು ಆಫರ್ ಅನ್ನ ಕೊಟ್ಟಿರ್ತಾರೆ ಆದರೆ ಅದು ಅದನ್ನ ಕಿಚ್ಚ ಸುದೀಪ್ ಅವರು ರಿಜೆಕ್ಟ್ ಮಾಡಿರಬಹುದು ಯಾವುದೇ ರೀತಿಯಲ್ಲಿ ಸದ್ಯಕ್ಕೆ ಭರವಸೆ ಕೊಟ್ಟಿಲ್ಲ ಅನ್ನೋದೊಂದು ಮಾತು ಕೇಳಿ ಬರ್ತಾ ಇದೆ ದಿವ್ಯಾ ಈ ಹಿಂದೆಯೂ ಕೂಡ ಸುದೀಪ್ ಆಹ್ವಾನವನ್ನ ಕೊಟ್ಟಿತ್ತು ಕಾಂಗ್ರೆಸ್ನ ಕಡೆಯಿಂದ ರಾಜಕಾರಣಕ್ಕೆ ಬನ್ನಿ ಕೈ ಪಕ್ಷದಿಂದ ತಾವು ಸ್ಪರ್ಧೆಗೆ ಇಳಿರಿ ಅಂತ ನಟಿ ರಮ್ಯಾ ಮೂಲಕ ದೆಹಲಿ ನಾಯಕರು ಮಾತುಕತೆಯನ್ನ ನಡೆಸಿದ್ರು ಬಹಿರಂಗವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಈ ಕುರಿತಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ರು ತತ್ವ ಸಿದ್ಧಾಂತ ಒಪ್ಪಿ ಬರುವುದಾದ್ರೆ ಬರ್ಲಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯವೂ ಈ ಹಿಂದೆ ಆಗಿತ್ತು ಈಗ ಖುದ್ದು ಭೇಟಿಯಾಗಿ ಮತ್ತೊಮ್ಮೆ ಆಹ್ವಾನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಯಾರ ನಂಬಿಕೆ ಇದೆ ಎಲ್ಲರಿಗೂ ಕೂಡ ನಾವು ಹಾವಿಸ್ತೇವೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ನಾಯಕತ್ವದಲ್ಲಿ ಯಾರಿಗೆ ನಂಬಿಕೆ ಇದೆ ಎಲ್ಲರಿಗೂ ಕೂಡ ನಾವು ಹಾವಿಸ್ತೇವೆ ಕಾಂಗ್ರೆಸ್ ಪಕ್ಷ ಮತ್ತು ತತ್ವ ಸಿದ್ಧಾಂತದ ಕುರಿತಾಗಿ ಯಾರಿಗೆಲ್ಲ ನಂಬಿಕೆ ಇದೆ ಅವರೆಲ್ಲರಿಗೂ ಕೂಡ ನಾವು ಆಹ್ವಾನವನ್ನು ಕೊಡ್ತೀವಿ ಅಂತ ಹೇಳಿದರು ಆದರೆ ಸುದೀಪ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದಂತಹ ಸಂದರ್ಭದಲ್ಲಿ ಕೂಡ ಈ ಒಂದು ಸ್ಟೇಟ್ಮೆಂಟೇ ಹೊರಬಿದ್ದಿತ್ತು ಈ ಹಿಂದೆಯೂ ಕಾಂಗ್ರೆಸ್ನಿಂದ ಅವರು ಸ್ಪರ್ಧೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ರಮ್ಯಾ ಅವರ ಮೂಲಕ ಯಾಕಂದರೆ ಅವರಿಬ್ರು ಕೂಡ ಸಿನಿಮಾದಲ್ಲಿ ಸ್ಟಾರ್ಸು ಇಬ್ರು ಒಟ್ಟಿಗೆ ಸಿನಿಮಾಗಳನ್ನ ಮಾಡಿದರು ಆ ಮೂಲಕ ರಮ್ಯಾ ಕಡೆಯಿಂದ ಹೇಳಿಸಿದರೆ ಬಹುಶಃ ಇದು ವರ್ಕೌಟ್ ಆಗಬಹುದು ಅಂತ ಆ ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು ಈಗ ಈ ಒಂದು ಭೇಟಿ ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಭಾರತೀರಿಂದ ಭಾರತಿ ಇದೇ ಮೊದ್ಲೇನಲ್ಲ ಕಾಂಗ್ರೆಸ್ನಿಂದ ಸುದೀಪ್ ಅವರಿಗೆ ಅವಕಾಶವನ್ನ ಮಾಡ್ಕೊಡ್ತೀವಿ ತಾವು ಬರಬೇಕು ಅಂತ ಆಹ್ವಾನವನ್ನ ಕೊಟ್ಟಿದ್ದು ಈ ಹಿಂದೆ ಕೂಡ ರಮ್ಯಾ ಅವರ ಮೂಲಕ ಆ ಒಂದು ಪ್ರಯತ್ನವನ್ನ ನಡೆಸಿದ್ರು ಆಗ ನೋ ಅಂದಿದ್ರು ಸುದೀಪ್ ಈಗ ಹೌದು ಬರ್ತೀನಿ ಅನ್ನುವಂತಹ ಸಿಗ್ನಲ್ ಕೊಡೋ ಚಾನ್ಸಸ್ ಇದೆಯಾ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಖುದ್ದು ಸುದೀಪ್ ಅವರು ಭೇಟಿ ಮಾಡಿರೋ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಮೂಡ್ತಾ ಇದೆ ಅಷ್ಟೇ ಒಂದು ಗಾಢವಾದ ಚರ್ಚೆಗೆ ಚರ್ಚೆಗೆ ಆಗದಂತಹ ವಿಷಯ ಅಂತಂದರೆ ರಮ್ಯಾ ಅವರು ಸುದೀಪ್ ಅವರನ್ನ ಮನವೊಲಿಸಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇದರ ಮಧ್ಯವರ್ತಿಯಾಗಿ ಅಂದರೆ ಕಾಂಗ್ರೆಸ್ ಪಕ್ಷ ಜೊತೆಗೆ ಸುದೀಪ್ ಅವರ ಮಧ್ಯವರ್ತಿಯಾಗಿ ರಮ್ಯಾ ಇದ್ದಾರೆ ರಮ್ಯಾ ಮನವೊಲಿಸಿ ಕಾಂಗ್ರೆಸ್ ಪಕ್ಷದಿಂದ ಸುದೀಪ್ ಅವರಿಗೆ ಟಿಕೆಟ್ ಆಫರನ್ನು ನೀಡ್ತಾರೆ ಜೊತೆಗೆ ಪ್ರಬಲ ಮುಖಂಡನ ವಿರುದ್ಧ ನಿಲ್ಲಿಸ್ತಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರುವುದಕ್ಕೆ ಅನ್ನೋ ರೀತಿಯ ನಿನ್ನೆ ನಡೆದಿರುವಂತಹ ಘಟನೆ ನಿನ್ನೆ ಅಂದರೆ ಡಿ ಕೆ ಶಿವಕುಮಾರ್ ಹಾಗೂ ಕಿಚ್ಚಾ ಸುದೀಪ್ ಅವರ ಭೇಟಿ ಹಾಗಾಗಿ ಕಿಚ್ಚಾ ಸುದೀಪ್ ಅವರು ಇದೇ ಪ್ರಸಕ್ತ ಸಾಲಿನಲ್ಲೇ ಅಂದರೆ ಕಾಂಗ್ರೆಸ್ಗೆ ಚುನಾವಣೆಗೆ ಅಡಿ ಇಡ್ತಾರಾ ಸಕ್ರಿಯವಾಗ್ತಾರ ಅನ್ನೋ ಒಂದು ಮಾತು ಖಂಡಿತವಾಗ್ಲೂ ಒಂದು ಪುಷ್ಟಿ ಕೊಡುವಂತಹ ಒಂದು ವಿಚಾರ ಯಾಕಂದ್ರೆ ಹಿಂದೆ ಒಂದು ತಿಂಗಳ ಹಿಂದೆ ಏನು ಚರ್ಚೆ ಆಗಿತ್ತು ಜೊತೆಗೆ ಈಗ ಪ್ರಸಕ್ತವಾಗಿ ನಡೀತಾ ಇರುವಂತಹ ಘಟನೆ ಅದಕ್ಕೂ ಎರಡಕ್ಕೂ ಹೋಲಿಕೆ ಮಾಡಿದಾಗ ಆ ಒಂದು ಪುಷ್ಟಿ ಕೊಡುತ್ತೆ ಈ ಒಂದು ಮಾತಿಗೆ ಆದರೆ ಇನ್ನೊಂದು ಮೂಲದ ಪ್ರಕಾರ ಕಿಚ್ಚ ಸುದೀಪ್ ಅವರು ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಸಕ್ರಿಯವಾಗುವಂತಹ ಒಂದು ಮಾಹಿತಿ ಇಲ್ಲ ಯಾಕಂದ್ರೆ ಅವರು ಸದ್ಯಕ್ಕೆ ಕಂಪ್ಲೀಟ್ ಆಗಿ ಸಿನಿಮಾದಲ್ಲಿ ತೊಡಗಿದ್ದಾರೆ ಹಾಗಾಗಿ ಒಂದು ಒಂದ್ ವೇಳೆ ರಾಜಕೀಯಕ್ಕೆ ಬರೋದೇ ಆದರೆ ಅಂದ್ರೆ ರಾಜಕೀಯದ ಚುನಾವಣೆಗೆ ನಿಲ್ಲೋದೇ ಆಗದೆ ಸ್ಪರ್ಧಿಸೋದೇ ಆದಲ್ಲಿ ತುಂಬನೇ ಪ್ಲ್ಯಾಂಡ್ ಆಗಿ ತುಂಬನೇ ಒಂದು ವಿಚಾರ ಮುಂಚೆನೆ ತುಂಬ ಹೇಳಿಕೊಂಡು ಒಂದು ರೀತಿಯಲ್ಲಿ ಅಡಿ ಇಡ್ತಾರೆ ಅನ್ನೋದು ಯಾಕಂದರೆ ತುಂಬ ಅರ್ಜೆಂಟ್ ಆಗಿ ಯಾವುದೋ ಅವಸರಕ್ಕೆ ಅಥವಾ ಯಾವುದೋ ಒಂದು ಪಕ್ಷದಲ್ಲಿ ಯಾರ್ದೋ ಒಂದು ಸ್ನೇಹ ಅಂತ ಹೇಳಿ ನಿಲ್ಲೋದಿಲ್ಲ ಪಕ್ಕಾ ಪ್ಲಾಂಡ್ ಆಗಿ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅನ್ನೋ ಒಂದು ಮಾತು ದಿವ್ಯಾ ಕೇಳಿ ಓಕೆ ಭಾರತಿ ಸಂಪರ್ಕದಲ್ಲಿ ರೀ ಸದ್ಯ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸುದೀಪ್ ಅವರು ಆದರೆ ನಾಲ್ಕೈದು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿರೋದ್ರಿಂದ ನಾಲ್ಕೈದು ವರ್ಷಗಳ ಕಾಲ ಅವರು ಬ್ಯುಸಿ ಇರುತ್ತೆ ಇರೋದು ಗಮನಕ್ಕೆ ಬರ್ತಾ ಇದೆ ಸಿನಿಮಾದಲ್ಲಿ ಫುಲ್ ಬ್ಯುಸಿ ಆಗಿರೋ ಸುದೀಪ್ ರಾಜ್ ಕಾಣಕ್ಕೆ ಬರ್ತಾರ ಹಾಗಾದ್ರೆ ಈ ಟೈಮ್ ನಲ್ಲಿ ಸುದೀಪ್ ಕಾಂಗ್ರೆಸ್ ಆಫರ್ ನ ಒಪ್ಕೊಳ್ತಾರ ಅನ್ನೋ ಪ್ರಶ್ನೆ ಚರ್ಚೆಗೆ ಕಾರಣವಾಗಿದೆ ರಾಜಕೀಯಕ್ಕೆ ಎಂಟ್ರಿ ಆಗೋ ರಿಸ್ಕ್ ತೆಗೆದುಕೊಳ್ತಾರ ಸುದೀಪ್ ಸಿನಿಮಾದಲ್ಲಿ ಬ್ಯುಸಿ ಇರೋ ಕಾರಣದಿಂದಾಗಿ ಈ ಕಡೆ ರಾಜಕಾರಣಕ್ಕೆ ಅವರು ಕಾಲಿಡ್ತಾರಾ ಆ ಮೂಲಕ ಜನಸೇವೆಗೆ ಅವರು ಒಗ್ಗಿಕೊಳ್ತಾರಾ ಅನ್ನೋ ಪ್ರಶ್ನೆಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಸದ್ಯದ ಪರಿಸ್ಥಿತಿಯಲ್ಲಿ ಕಷ್ಟ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕಾರಣ ನಾಲ್ಕೈದು ವರ್ಷಗಳಿಗೆ ಆಗುವಷ್ಟು ಸಿನಿಮಾಗಳಲ್ಲಿ ಅವರು ಬ್ಯುಸಿ ಇದ್ದಾರೆ ಕೈ ತುಂಬ ಕೆಲಸ ಇದೆ ಸೊ ಈ ಹೊತ್ತಲ್ಲಿ ಕಾಂಗ್ರೆಸ್ನ ಆಫರನ್ನು ಕಿಚ್ಚ ಸುದೀಪ್ ಅವರು ಒಪ್ಕೊಳ್ತಾರಾ ಅನ್ನೋ ಪ್ರಶ್ನೆಗೆ ಹೌದು ಅಥವಾ ಇಲ್ಲ ಅನ್ನೋದು ಅವರಿಂದ ಅಧಿಕೃತವಾಗಿ ಬರಬೇಕು ಆದರೆ ಈ ಎಲ್ಲ ಒಂದು ಅವರ ಬ್ಯುಸಿ ಸ್ಕೆಡ್ಯೂಲನ್ನು ಗಮನಿಸ್ತಾ ಇದ್ದರೆ ಬಹುಶಃ ನೋ ಅಂತ ಆಗತ್ತೇನೋ ಅನ್ನೋ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ರಾಜಕೀಯಕ್ಕೆ ಎಂಟ್ರಿ ಆಗೋ ರಿಸ್ಕ್ ಅನ್ನ ಈ ಕ್ಷಣದಲ್ಲಿ ಕಿಚ್ಚ ಸುದೀಪ್ ಅವರು ತೆಗೆದುಕೊಳ್ತಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ ಭಾರತಿ ಸುದೀಪ್ ಅವರು ಫುಲ್ ಬ್ಯುಸಿ ಇದ್ದಾರೆ ಅದು ಕೂಡ ನಾಲ್ಕೈದು ವರ್ಷಗಳಿಗೆ ಆಗುವಷ್ಟು ಕೈ ಸಿನಿಮಾಗಳು ಅವರ ಕೈಯಲ್ಲಿ ಇರೋ ಕಾರಣ ರಾಜಕಾರಣಕ್ಕೆ ಬಂದ್ರೆ ಅದಕ್ಕೆ ಒಂದಷ್ಟು ಸಮಯಗಳನ್ನು ಕೊಡಬೇಕು ಆ ಸಮಯ ಸದ್ಯ ಸುದೀಪ್ ಅವರ ಬಳಿ ಇದೆಯಾ ಕಾಂಗ್ರೆಸ್ ಆಫರ್ನ ಒಪ್ಕೊಳ್ಳುವಂತಹ ಪರಿಸ್ಥಿತಿ ಈ ಒಂದು ಬಿಸ್ ಶೆಡ್ಯೂಲ್ನಲ್ಲಿ ಕಾಣಿಸ್ತಾ ಇದೆಯಾ ಹೌದು ದಿವ್ಯಾ ಏನಂದ್ರೆ ಸುದೀಪ್ ಅವರ ವೈಯಕ್ತಿಕ ವಿಚಾರ ಎಲ್ಲರಿಗೂ ಗೊತ್ತಿರದೆ ಸಿಕ್ಕಾಪಟ್ಟೆ ಅವರು ಪ್ಲ್ಯಾಂಡ್ ಆಗಿ ಎಲ್ಲವನ್ನೂ ಮಾಡ್ತಾರೆ ಒಂದು ಸಿನಿಮಾ ವಿಚಾರವಾಗಿರ್ಬೋದು ಯಾವುದೇ ಒಂದು ನಿರ್ಧಾರವನ್ನು ಜೀವನದ ಬಗ್ಗೆ ತಗೊಳ್ಳೋದು ಭವಿಷ್ಯದ ಬಗ್ಗೆ ತಗೊಳ್ಳುವಾಗ ತುಂಬ ಪ್ಲಾಂಡ್ ಆಗಿ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಳ್ತಾರೆ ಜೊತೆಗೆ ಅವರಲ್ಲಿ ಸ್ಪಷ್ಟತೆ ಇದೆ ಅವರ ಒಂದು ಮುಂದೆ ಏನೇ ಒಂದು ಯೋಚನೆ ಮಾಡಬೇಕು ಏನೇ ಒಂದು ಯೋಜನೆ ಹಾಕ್ಕೊಳ್ಬೇಕು ಅಂದರೆ ಅದರ ಬಗ್ಗೆ ಸ್ಪಷ್ಟತೆ ಇರುತ್ತೆ ಅವ್ರ ಹತ್ರ ಅವರ ಸುದೀಪ್ ಅವರ ಬಳಿ ಹಾಗಾಗಿ ಸುದೀಪ್ ಅವರು ದಿಢೀರಂತ ಯಾವುದೇ ಒಂದು ನಿರ್ಧಾರಕ್ಕೆ ಬರೋದಿಲ್ಲ ಹೀಗಾಗಿ ಒಂದು ವೇಳೆ ರಾಜಕೀಯದಲ್ಲಿ ಗುರ್ಸ್ಕೊಂಡು ರಾಜಕೀಯದ ಪಕ್ಷದಲ್ಲಿ ಯಾವುದೇ ಪಕ್ಷದಲ್ಲಿ ನಿಂತ್ಕೊಳ್ಳೋದಾದರೂ ಮುಂಚಿತವಾಗಿ ಅವರು ಘೋಷಿಸಿಕೊಂಡು ಜೊತೆಗೆ ಪ್ಲ್ಯಾಂಡ್ ಆಗಿ ಪಕ್ಕಾ ಒಂದು ಪ್ಲ್ಯಾನ್ ಮಾಡಿಕೊಂಡು ಬರ್ತಾರೆ ಅನ್ನುವಂಥದ್ದು ಯಾಕಂದರೆ ಹೌದು ಕಿಚ್ಚ ಸುದೀಪ್ ಅವರು ವಾಲುಕಿ ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕ ಹೀಗಾಗಿ ಅವರ ಬಗ್ಗೆ ಸಾಕಷ್ಟು ಹಿಂದಿನಿಂದಲೂ ಈ ಒಂದು ವಿಚಾರ ಅಂದರೆ ಸಮುದಾಯದಿಂದ ಸಮುದಾಯದಿಂದ ಒಂದು ಸ್ಟಾರ್ ಅನ್ನೋ ರೀತಿಯಲ್ಲಿ ಅವರನ್ನ ರಾಜಕೀಯಕ್ಕೆ ಬಳಸಿಕೊಳ್ಳುವಂತಹ ತಂತ್ರ ಪ್ರಯತ್ನಗಳು ನಡೀತಾನೆ ಇತ್ತು ಆದರೆ ಈಗಲೂ ಕೂಡ ಅದೇ ರೀತಿಯಲ್ಲಿ ವಾಲ್ಮೀಕಿ ಸಮುದಾಯದ ಪ್ರಬಲ ರಾಜಕೀಯ ಮುಖಂಡರ ವಿರುದ್ಧವೇ ನಿಲ್ಲಿಸಬೇಕು ಅನ್ನುವಂತಹ ಒಂದು ಒಳತಂತ್ರ ನಡೆಯುತ್ತಿದೆ ಅನ್ನೋದು ರಾಜಕೀಯ ವಲಯದಲ್ಲಿ ಒಂದು ಮಾತು ಕೇಳಿ ಬರ್ತಾರೆ ು ಹೀಗಾಗಿ ಈ ಎಲ್ಲ ವಿಚಾರಕ್ಕೆ ಈ ಘಟನೆ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರು ಹಾಗೂ ಕಿಚ್ಚ ಸುದೀಪ್ ಅವರ ಭೇಟಿ ಪುಷ್ಟಿ ಕೊಡ್ತಾ ಇದೆ ಆದರೆ ಕಿಚ್ಚ ಸುದೀಪ್ ಅವರು ಇದು ಯಾವುದೇ ರೀತಿಯಲ್ಲೂ ಒಂದು ಭರವಸೆ ಕೊಟ್ಟಿಲ್ಲ ಅಂದರೆ ನಾನು ಚುನಾವಣೆಗೆ ಸ್ಪರ್ಧಿಸ್ತೀನೋ ಅಥವಾ ನನ್ನ ಕುಟುಂಬದಿಂದ ಚುನಾವಣೆಗೆ ಸ್ಪರ್ಧಿಸ್ತೀವೋ ಅಥವಾ ಸ್ಟಾರ್ ಕ್ಯಾಂಪೇನರ್ ಆಗಿ ನಿಮ್ಮದೇ ಪ್ರ ನಿಮ್ಮದೇ ಪರವಾಗಿ ನಿಲ್ತೀನೋ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ಸದ್ಯಕ್ಕೆ ಒಂದು ಭರವಸೆ ಕೊಟ್ಟಿಲ್ಲ ಅನ್ನುವಂತಹ ಒಂದು ಮಾತು ದಿವ್ಯಾ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಥ್ಯಾಂಕ್ ಯು